Welcome to Cooking Passion with Usha. Today's recipe, fish double roast. ನಾನು ಇದಕ್ಕೆ ಅಡವು ಮೀನು ತಗೊಂಡಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಲ್ಯಾಕ್ಟೇರಿಸ್ ಅಂತ ಹೇಳ್ತಾರೆ. ಅಡವು ಮೀನನ್ನು ಕ್ಲೀನ್ ಮಾಡಿ ಮಸಾಲೆ ಹಚ್ಚಿಟ್ಟದ್ದು. ಇದಕ್ಕೆ ಬೇಕಾದಂಥ ಬಾಕಿ ಇಂಗ್ರೀಡಿಯೆಂಟ್ಸು ಆನಿಯನ್, ಜಿಂಜರ್, ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಕರಿ ಲೀವ್ಸ್. ಆಮೇಲೀಗ ಫಿಶ್ ಫ್ರೈ ಮಾಡ್ಕೊಳ್ಳೋದು. ಸಾಧಾರಣವಾಗಿ ಫಿಶ್ ಫ್ರೈ ಮಾಡಿದಾಗೆ ಇದಕ್ಕೆ ಸಜ್ಜಿಗೆ ಅಥವಾ ಅಕ್ಕಿ ಹಿಟ್ಟು ಹಾಕಲಿಲ್ಲ. ಮಸಾಲ ಫ್ರೈ ಎರಡು ಸೈಡಿಗೂ ಎಣ್ಣೆ ಹಾಕಿ ಎರಡು ಸೈಡು ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಹೋಗದ ಹಾಗೆ ಉಲ್ಟಾ ಹಾಕ್ಕೊಳ್ಬೇಕು. ನಾನ್ ಸ್ಟಿಕ್ ಆದ ಕಾರಣ ಸ್ವಲ್ಪ ಸ್ಲಿಪ್ ಆಗ್ತದೆ. ಆಗಿದೆ, ಈಗ ಫಿಶ್ ಫ್ರೈ ಆಗಿದೆ ನೋಡಿ. ಫಿಶ್ ಫ್ರೈ ಫಿಶ್ ಫ್ರೈ ರೆಡಿಯಾಗಿದೆ. ಇನ್ನೀಗ ಡಬಲ್ ರೋಸ್ಟಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹಾಕುವ. ಫ್ರೈ ಮಾಡಿದ ಅದೇ ಪ್ಯಾನಿಗೆ ಒಂದು 4-5 ಸ್ಪೂನು ಎಣ್ಣೆ, ಜಿಂಜರ್ ಫೈನ್ಲಿ ಚಾಪ್ಡ್, ಕರಿ ಲೀವ್ಸ್, ಗ್ರೀನ್ ಚಿಲ್ಲಿ, ಗಾರ್ಲಿಕ್ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿದ್ದು, ಎಣ್ಣೆ ಸಾಕಾಗಲಿಲ್ಲ, ಸ್ವಲ್ಪ ಹಾಕಿಕೊಳ್ತಾ ಇದ್ದೇನೆ.
ಆನಿಯನ್, ಇದು ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದು, ರುಚಿಗೆ ಬೇಕಾದಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್, ಒಂದು 2 ಸ್ಪೂನಿಗಾಗುವಷ್ಟು ಗ್ರೀನ್ ಚಿಲ್ಲಿ ಹಾಕಿದೆ, ಒಂದು 1/2 ಸ್ಪೂನ್ ಟರ್ಮರಿಕ್ ಪೌಡರ್, ಮೀನಿಗೆ ಮಸಾಲೆ ಹಚ್ಚಿಟ್ಟ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಪ್ಯಾನಿಗೆ ಹಾಕ್ಕೊಳ್ಳುವ. ಡಬಲ್ ರೋಸ್ಟಿಗೆ ಬೇಕಾದ ಮಸಾಲೆ ರೆಡಿಯಾಗಿದೆ. ಈಗ ಈ ಮಸಾಲೆಗೆ ಫ್ರೈ ಮಾಡಿಟ್ಟ ಫಿಶ್, ಇದನ್ನು ಕೂಡ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು.
ಇದು ಡಬಲ್ ರೋಸ್ಟ್ ಮಾಡಲಿಕ್ಕೆ ಬೇಕಾದಂಥ ಬಾಳೆ ಎಲೆ. ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸ್ಕೊಡ್ಬೇಕು. ಈ ಮಸಾಲ ಫಿಶನ್ನು ಬಾಳೆ ಎಲೆ ಮೇಲೆ ಹೀಗೆ ಇಟ್ಕೊಳ್ಬೇಕು. ಒಂದು ಪೀಸು ಒಂದೊಂದು ಎಲೆಯಲ್ಲಿ ಒಂದೊಂದು ಪೀಸು. ಆಮೇಲೆ ಉಳಿದ ಮಸಾಲೆಯನ್ನು ಫಿಶ್ ಮೇಲೆ ಹೀಗೆ ಇಟ್ಕೊಳ್ಬೇಕು. ಆಮೇಲೆ ಇದನ್ನು ಈ ರೀತಿ ಪ್ಯಾಕ್ ಮಾಡಿಕೊಳ್ಬೇಕು. ಬಾಳೆ ಎಲೆ ಬಾಡಿಸಿದ್ರಿಂದ ಹರಿಯುವುದಿಲ್ಲ. ಹೀಗೆ ಆಮೇಲೆ ಪುನಃ ಅದೇ ಪ್ಯಾನಿಗೆ ಇನ್ನೊಂದೆರಡು ಸ್ಪೂನ್ ಎಣ್ಣೆ ಹಾಕಿ ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡಿದಂಥ ಮೀನನ್ನು ಹೀಗೆ ರೋಸ್ಟಿಗಿಡಬೇಕು. ಒಂದು ಸ್ವಲ್ಪ ಎಣ್ಣೆ ಇದನ್ನು ಕೂಡ ಎರಡು ಸೈಡ್ ರೋಸ್ಟ್ ಮಾಡಬೇಕು. ಈಗ ಅಡವು ಡಬಲ್ ರೋಸ್ಟ್ ಆಗಿದೆ. ಅಡವು ಮೀನು ಲ್ಯಾಕ್ಟೇರಿಯಸ್ ಡಬಲ್ ರೋಸ್ಟ್ ರೆಡಿಯಾಗಿದೆ. ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ಸಬ್ಸ್ಕ್ರೈಬ್ ಇದುವರೆಗೂ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು.